ಸ್ಫೋಟದ ಸಮಯದಲ್ಲಿ 50-60 ಮಂದಿ ಗ್ರಾಹಕರು ಕೆಫೆಯಲ್ಲಿದ್ದರು. ಹೋಟೆಲ್ ಮೂಲೆಯಲ್ಲಿದ್ದಂತ ಹ್ಯಾಂಡ್ ವಾಶ್ ಬಳಿ ಈ ಸ್ಫೋಟ ಆಗಿದೆ ಅನ್ನೋದು ಈಗ ಸಿಗ್ತಾ ಇರುವಂತ ಮಾಹಿತಿ. ಇದೇ ಕಾರಣಕ್ಕಾಗಿ ಸ್ಫೋಟ ನಡೆದರೂ ಕೂಡ ದೊಡ್ಡ ಅನಾಹುತ ತಪ್ಪಿ ಹೋಗಿದೆ. ರಾಮೇಶ್ವರಂ ಕೆಫೆ ಏನಿದೆ ಅಲ್ಲಿ ಯಾವತ್ತೂ ನೋಡಿದ್ರು ಕಿಕ್ಕಿರಿದು ಜನ ಸೇರಿರ್ತಾರೆ. ಇತ್ತೀಚಿನ ದಿನಗಳಲ್ಲಿ ರಾಮೇಶ್ವರಂ ಕೆಫೆ ಬಹಳ ಪ್ರಸಿದ್ಧಿಯನ್ನು ಪಡೀತಾ ಇದೆ ಬೆಂಗಳೂರಲ್ಲಿ. ಆ ಕಾರಣಕ್ಕಾಗಿ ಅಲ್ಲಿಗೆ ದೊಡ್ಡ ಸಂಖ್ಯೆಯಲ್ಲಿ ಗ್ರಾಹಕರು ಬರ್ತಾರೆ, ಕಿಕ್ಕಿರಿದು ನೆರೆದಿರ್ತಾರೆ ಗ್ರಾಹಕರು. ಸೊ ಇವತ್ತು ಏನಾಯಿತು ಅಂತಂದರೆ ಅಲ್ಲಿ ಆ ಹ್ಯಾಂಡ್ ವಾಶ್ನ ಜಾಗದಲ್ಲಿ ಬ್ಲಾಸ್ಟ್ ಆಗಿರೋದ್ರಿಂದ ಒಂದು ಸ್ವಲ್ಪ ಅದೃಷ್ಟವಶಾತ್ ಇನ್ನೊಂದಿಷ್ಟು ಜನ ಗಾಯಗೊಂಡಿರೋ ತಪ್ಪಿದೆ ಅನ್ನೋದು ಪ್ರಾಥಮಿಕವಾಗಿ ಸಿಗ್ತಾ ಇರುವಂಥ ಮಾಹಿತಿ. ಈ ಬ್ಲಾಸ್ಟಿಗೆ ಸಂಬಂಧಿಸಿದಂತೆ ತನಿಖೆ ಚುರುಕಾಗಿದೆ. ಐಡಿ ಕಾರ್ಡ್ಗಳು ಸ್ಥಳದಲ್ಲಿ ಪತ್ತೆಯಾಗಿದೆ. ಅದು ಆ ಗ್ರಾಹಕರದು ಅಂದರೆ ಊಟಕ್ಕೆ ಬಂದಂಥ ಗಾಯಗೊಂಡಂಥ ಗ್ರಾಹಕರು ಯಾರಿದ್ದಾರೆ ಅವರದು ಐಡಿ ಕಾರ್ಡ್, ಮೈಕ್ರೋಚಿಪ್ ಪ್ರೈವೇಟ್ ಇಂಡಿಯಾ ಲಿಮಿಟೆಡ್ ಅಂತ ಅನ್ನೋ ಕಂಪನಿ ಅವ್ರದ್ದು ಐಡಿ ಕಾರ್ಡು ಅಂತ ಅನ್ಸುತ್ತೆ. ಅದರಲ್ಲಿ ಆ ಸೀಲು ಕೂಡ ಇದೆ, ಅಂದರೆ ಆ ಕಂಪನಿಯ ಹೆಸರು ಕೂಡ ಕಾಣಿಸ್ತಾ ಇದೆ. ಸೊ ಒಟ್ಟು 5 ಮಂದಿ ಗಾಯಗೊಂಡಿದ್ದಾರೆ. 5 ಕೂಡ ಒಂದೇ ಕಂಪನಿಯವರು, ಒಟ್ಟಿಗೆ ಲಂಚ್ಗೆ ಅಂತ ಬಂದಿದ್ರು ಅನ್ನೋ ಮಾಹಿತಿಯು ಕೂಡ ಲಭ್ಯ ಆಗ್ತಾ ಇದೆ. ಮೈಕ್ರೋಚಿಪ್ ಇಂಡಿಯಾ ಲಿಮಿಟೆಡ್ ಅನ್ನುವಂಥ ಕಂಪನಿಯ ಉದ್ಯೋಗಿಗಳು ಊಟಕ್ಕಾಗಿ ಬಂದಿದ್ರು ಅನ್ನುವಂಥ ಮಾಹಿತಿ ಈಗ ಸಿಗ್ತಾ ಇರೋದು. ಪೊಲೀಸರು ತನಿಖೆಯನ್ನು ಮುಂದುವರಿಸಿದ್ದಾರೆ. ಸ್ಥಳಕ್ಕೆ ಕಮಿಷನರ್ ದಯಾನಂದ್ ಅವರು ಕೂಡ ಆಗಮಿಸಿದ್ದಾರೆ. ಈ ಇಡೀ ಘಟನೆ ಒಂದಿಷ್ಟು ನಿಗೂಢತೆಯನ್ನು ಒಳಗೊಂಡಿದೆ ಅಂತ ಕಾಣಿಸ್ತಾ ಇದೆ. ಆ ನಿಗೂಢತೆಯನ್ನು ಭೇದಿಸುವತ್ತ ಪೊಲೀಸರು ಸದ್ಯ ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಒಂದು ವೇಳೆ ಆ ಬ್ಯಾಗು ಪ್ರತ್ಯಕ್ಷದರ್ಶಿಗಳು ಹೇಳಿರೋ ಪ್ರಕಾರ ಒಂದು ಬ್ಯಾಗ್ ಇತ್ತಲ್ಲಿ, ಆ ಬ್ಯಾಗ್ ಬ್ಲಾಸ್ಟ್ ಆಯಿತು ಅನ್ನೋದಾಗಿದ್ರೆ ಬ್ಯಾಗನ್ನು ತಂದಿಟ್ಟವರು ಯಾರು ಅನ್ನೋದು ಬಹಳ ಮುಖ್ಯ. ಮತ್ತು ತಂದಿಟ್ಟಂಥ ಬ್ಯಾಗು ಬ್ಲಾಸ್ಟ್ ಆಗೋದಕ್ಕೆ ಏನು ಕಾರಣ ಅನ್ನೋದು ಕೂಡ ಮುಖ್ಯ. ಬ್ಲಾಸ್ಟ್ ಮಾಡಲೇಬೇಕು ಅಂತ ತಂದಿಡಲಾಗಿತ್ತ ಅನ್ನೋದು ಬಹಳ ಬೇಸಿಕ್ ಆದಂಥ ಪ್ರಶ್ನೆಯಾಗತ್ತೆ. ಅಂದರೆ ಉದ್ದೇಶಪೂರ್ವಕವಾಗಿ ಈ ಜಾಗದಲ್ಲಿ ಬ್ಲಾಸ್ಟ್ ಮಾಡಬೇಕು ಅನ್ನೋ ಕಾರಣಕ್ಕಾಗಿ ತಂದಿಡಲಾಗಿದ್ದಂಥ ಬ್ಯಾಗ ಅದು ಅನ್ನೋದು ಈಗ ಅನುಮಾನಕ್ಕೆ ಕಾರಣ ಆಗ್ತಾ ಇರೋದು. ಅಥವಾ ಬೇರೆ ಆಕಸ್ಮಿಕವಾಗಿ ಏನಾದರೂ ಬ್ಲಾಸ್ಟ್ ಆಯ್ತಾ? ಈ ಎಲೆಕ್ಟ್ರಾನಿಕ್ ಡಿವೈಸ್ಗಳನ್ನು ಎಷ್ಟೋ ಜನ ಬ್ಯಾಗಲ್ಲಿ ಇಟ್ಕೊಂಡು ಬಂದಿರ್ತಾರೆ, ಅಂಥದ್ದೇನಾದರೂ ಗೊತ್ತಿಲ್ಲ. 2 ರೀತಿಯ ಅನುಮಾನಗಳಿದ್ದಾವೆ. ಪೊಲೀಸರು ಸದ್ಯ ತನಿಖೆಯನ್ನು ಮಾಡ್ತಾ ಇದೆ. ಆರಂಭದಲ್ಲಿ ಪ್ರಾಥಮಿಕವಾಗಿ ಮಾಹಿತಿ ಬಂದಿದ್ದು ಅದು ಸಿಲಿಂಡರ್ ಬ್ಲಾಸ್ಟು, ಮೈಕ್ರೋವೇವ್ ಓವನ್ ಬ್ಲಾಸ್ಟ್ ಆಯಿತು ಅಥವಾ ಇನ್ಯಾವುದೋ ಉಪಕರಣ ಬ್ಲಾಸ್ಟ್ ಆಯಿತು, ಈ ರೀತಿ ಮಾಹಿತಿ ಲಭ್ಯ ಆಗಿತ್ತು. ಆದರೆ ಈಗ ಅದು ಬೇರೆ ಬೇರೆ ತಿರುವನ್ನು ಪಡೀತಾ ಇದೆ. ಪ್ರತ್ಯಕ್ಷದರ್ಶಿಗಳು ಮಾಹಿತಿಯನ್ನು ಕೊಡೋ ಸಂದರ್ಭದಲ್ಲೂ ಕೂಡ ಸ್ಪಷ್ಟವಾಗಿ ಹೇಳಿದ್ದಾರೆ ಅದಲ್ಲ. ಒಂದು ವೇಳೆ ಸಿಲಿಂಡರ್ ಬ್ಲಾಸ್ಟು ಅಂತಾದರೆ ಆ ಕಿಚನ್ನ ಭಾಗದಲ್ಲಿ ಮೇಲ್ಭಾಗದಲ್ಲೇ ಹಾನಿಯಾಗಿರಬೇಕಿತ್ತು, ಆದರೆ ಕಿಚನ್ಗೆ ಏನೂ ಆಗಿಲ್ಲ ಅನ್ನೋದನ್ನು ಪ್ರತ್ಯಕ್ಷದರ್ಶಿಗಳು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.